ನಮಸ್ಕಾರ ನ್ಯೂಸ್ ಹೆಡ್ ಕ್ವಾರ್ಟರ್ಸ್ಗೆ ಸ್ವಾಗತ. ನಾನು ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ಸುಮಲತಾ? ಇಂದು ಕೈನಾ ಕಮಲಾನ ಅಂತ ತೀರ್ಮಾನಿಸುವ ಸಾಧ್ಯತೆ. ಸುಮಲತಾ ಬಿಜೆಪಿ ಸೇರ್ಪಡೆ ಬಗ್ಗೆ ಆಪ್ತನಿಂದ ಸುಳಿವು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿಯಾದ ಸುಮಲತಾ ಅಂಬರೀಶ್ ರಾತ್ರಿ 9:30 ಸುಮಾರಿಗೆ ಖಾಸಗಿ ಹೋಟೆಲ್ನಲ್ಲಿ ಭೇಟಿ. ಬಿಜೆಪಿ ಸೇರ್ಪಡೆ ಬಗ್ಗೆ ಮಾತುಕತೆ ನಡೆಸಿದ್ರ ಸಂಸದರು. ಚುನಾವಣೆ ಹೊತ್ತಲ್ಲೇ ರೆಡ್ಡಿಗೆ ಮತ್ತೊಂದು ಸಂಕಷ್ಟ. 70-80 ಲಕ್ಷ ಮೆಟ್ರಿಕ್ ಟನ್ ಕಬ್ಬಿಣದ ಅದಿರು ಅಕ್ರಮ ವಹಿವಾಟು ಆರೋಪ. ಸಿಬಿಐನಿಂದ ವಿದೇಶಿ ವ್ಯವಹಾರದ ತನಿಖೆ ಚುರುಕು. ಸಿಬಿಐ ವಿಶೇಷ ನ್ಯಾಯಾಲಯದಿಂದ ಜನಾರ್ದನ್ ರೆಡ್ಡಿಗೆ ಸಮನ್ಸ್. ಸಿಬಿಐ ನೋಟಿಸ್ ನೀಡಿದೆ ಅನ್ನೋದು ಸುಳ್ಳು. ವಿದೇಶದಲ್ಲಿ ಹಣ ಇದ್ರೆ ತರಲಿ, ನಾನೇ ಹಂಚುತ್ತೇನೆಂದ ಗಣಿ ಧನಿ. ಸಚಿವ ನಾರಾಯಣಗೌಡ ನಡೆ ಯಾವ ಕಡೆ ಅನ್ನೋದೇ ಕುತೂಹಲ. ಮಾರ್ಚ್ 12 ಪ್ರಧಾನಿ ಮೋದಿ ದಶಪಥ ಉದ್ಘಾಟನೆ. ಕಾಟಾಚಾರಕ್ಕೆ ಸ್ಥಳ ಪರಿಶೀಲನೆ ನಡೆಸಿದ್ರ ನಾರಾಯಣಗೌಡ. ಮೂರು ದಿನ ನಡೆದ ಸ್ಕ್ರೀನಿಂಗ್ ಕಮಿಟಿ ಸಭೆ ಮುಕ್ತಾಯ. ಮೀಟಿಂಗ್ ಬಳಿಕ ಸಿದ್ದು, ಡಿಕೆಶಿ ಜೊತೆ ಸುರ್ಜೇವಾಲಾ ಪ್ರತ್ಯೇಕ ಸಭೆ. ಟಿಕೆಟ್ ಸಂಬಂಧ ಅಂತಿಮ ಹಂತದ ಅಭಿಪ್ರಾಯ ಕೇಳಿದ ಸಿಂಗ್. ಹಿಂದೂ ಸಂಘಟನೆ ಮುಖಂಡರಿಗೆ ಜೀವ ಬೆದರಿಕೆ ಆರೋಪ. ದೂರವಾಣಿ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ರಂತೆ. ಎಸ್ಡಿಪಿಐಅನ್ನ ಕೂಡಲೇ ಬ್ಯಾನ್ ಮಾಡಬೇಕೆಂದು ಹಿಂದೂ ಜನಜಾಗೃತಿ ಸಮಿತಿ ಒತ್ತಾಯ. ಗದಗಿನ ಶಿರಹಟ್ಟಿ ಶಾಸಕ ರಾಮಣ್ಣ ಲಮಾಣಿ ಬೆಂಬಲಿಗರಿಗೆ ಗ್ರಾಮಸ್ಥರ ಕ್ಲಾಸ್. ರೈತ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡುವ ವೇಳೆ ತರಾಟೆ. ರಸ್ತೆ ಮಧ್ಯೆ ಕಿರಿ ಸೇತುವೆ ನಿರ್ಮಾಣದ ವಿಚಾರಕ್ಕೆ ಗಲಾಟೆ. ಅಬಕಾರಿ ನೀತಿ ಕೇಸ್ನಲ್ಲಿ ಲಾಕ್ ಆದ ಮನೀಶ್ ಸಿಸೋಡಿಯಾಗೆ ಮತ್ತೊಂದು ಸಂಕಷ್ಟ. ಮನಿ ಲಾಂಡ್ರಿಂಗ್ ತಡೆ ಕಾಯ್ದೆಯಡಿ ಸಿಸೋಡಿಯಾ ವಶಕ್ಕೆ. ತಿಹಾರ್ ಜೈಲಿನಿಂದ ಸಿಸೋಡಿಯಾರನ್ನ ವಶಕ್ಕೆ ಪಡೆದ ಜಾರಿ ನಿರ್ದೇಶನಾಲಯ. ಕೇಂದ್ರದಿಂದ ಜೈಲಿಗೆ ಕಳಿಸುವ ರಾಜಕಾರಣ. ಜನ ನೋಡ್ತಿದ್ದಾರೆ, ಉತ್ತರಿಸುತ್ತಾರೆ. ಮನೀಶ್ ಸಿಸೋಡಿಯಾ ಬಂಧನಕ್ಕೆ ದೆಹಲಿ ಸಿಎಂ ಕೇಜ್ರಿವಾಲ್ ಕಿಡಿ. ಕೆಣಕಿದರೆ ಭಾರತದಿಂದ ಪಾಕ್ ಮೇಲೆ ಮಿಲಿಟರಿ ದಾಳಿ ಸಾಧ್ಯತೆ. ಮೋದಿ ನಾಯಕತ್ವದಲ್ಲಿ ಭಾರತದ ತಕ್ಕ ತಿರುಗೇಟು ನೀಡುತ್ತೆ. ಅಮೆರಿಕ ಸಂಸತ್ತಿಗೆ ಗುಪ್ತಚರ ದಳ ವರದಿ. ದೇಶದಲ್ಲಿ ರಾಹುಲ್ ಗಾಂಧಿ ಮಾತನ್ನ ಕೇಳದಿದ್ದಕ್ಕೆ ವಿದೇಶದಲ್ಲಿ ಮಾತನಾಡ್ತಿದ್ದಾರೆ. ಇದನ್ನ ನೋಡಿದ್ರೆ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಕರುಣೆ ಉಂಟಾಗುತ್ತೆ. ರಾಗ ವಿರುದ್ಧ ಮಧ್ಯಪ್ರದೇಶ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಕಿಡಿ. ಈರುಳ್ಳಿ ಬೆಲೆಗೆ ಸೂಕ್ತ ಬೆಲೆ ಸಿಗದಿರೋದ್ರಿಂದ ಹೊಲದ ಬೆಳೆಗೆ ಬೆಂಕಿ. ಈರುಳ್ಳಿಗೆ ಮಹಾರಾಷ್ಟ್ರದ ಕೃಷ್ಣ ಎಂಬ ರೈತರಿಂದ ಕೊಳ್ಳಿ. ಸಿಎಂ ಏಕನಾಥ್ ಶಿಂದೆಗೆ ನನ್ನ ರಕ್ತದಲ್ಲಿ ಪತ್ರ ಬರೆದು ಆಹ್ವಾನಿಸುತ್ತೇನೆಂದ ಅನ್ನದಾತ. ಚಿನ್ನ ಕಳ್ಳ ಸಾಗಣೆ ಮಾಡ್ತಾ ಇದ್ದ ಏರ್ ಇಂಡಿಯಾ ಕ್ಯಾಬಿನ್ ಸಿಬ್ಬಂದಿ ಬಂಧನ. ಕೇರಳದ ಕೊಚ್ಚಿ ವಿಮಾನ ನಿಲ್ದಾಣದಲ್ಲಿ ಶಫಿ ಎಂಬಾತ ಅರೆಸ್ಟ್. ಆರೋಪಿಯಿಂದ 1487 ಗ್ರಾಂ ಚಿನ್ನ ವಶಕ್ಕೆ. ಸರ್ಕಾರಿ ಯೋಜನೆಗಳ ಅನುಮೋದನೆಗೆ ಅಕ್ರಮ ಹಣ ವರ್ಗಾವಣೆ ಆರೋಪ. ಮಲೇಷಿಯಾದ ಮಾಜಿ ಪ್ರಧಾನಿ ಬಂಧನ. ಮೊಯ್ದೀನ್ ಯಾಸಿನ್ ಬಂಧನ. ಶೀಘ್ರದಲ್ಲೇ ಕೋರ್ಟ್ಗೆ ಹಾಜರುಪಡಿಸಲಿರುವ ತನಿಖಾ ಸಂಸ್ಥೆ. ನೇಪಾಳದ ನೂತನ ಅಧ್ಯಕ್ಷರಾಗಿ ರಾಮಚಂದ್ರ ಪೌಡೆಲ್ ಆಯ್ಕೆ. 15,518 ಮತ ಪಡೆದ ಪ್ರತಿಸ್ಪರ್ಧಿ ಸುಭಾಷ್ ಚಂದ್ರ ನೇಂಬಾಂಗ್. 15,000 ಅಧಿಕ ಮತಗಳ ಅಂತರದಿಂದ ಪೌಡೆಲ್ ಜಯಭೇರಿ. ಬಗೆಹರಿಯದ ಬಾಲಿವುಡ್ ನಟಿ ರಾಖಿ ಸಾವಂತ್ ದಾಂಪತ್ಯ ಕಲಹ. ಮೈಸೂರಿನ ಜೈಲಲ್ಲಿದ್ದುಕೊಂಡು ಆದಿಲ್ ನನಗೆ ಮೆಸೇಜ್ ಮಾಡುತ್ತಿದ್ದಾನೆ. ಮತ್ತೊಂದು ಅವಕಾಶ ಕೇಳ್ತಿರುವ ಆದಿಲ್ ನನ್ನ ನಾನು ಕ್ಷಮಿಸಲ್ಲವೆಂದ ರಾಖಿ. ಇಂದಿನಿಂದ ಪ್ಯಾನ್ ಇಂಡಿಯಾ ಪ್ರಮೋಷನ್ ಸ್ಟಾರ್ಟ್ ಮಾಡಿರೋ ಕಬ್ಜಾ ಟೀಮ್.
ಟ್ರೇಲರ್ ನೋಡಿ ಫಿದಾ ಆದ ಮುಂಬೈ ಬುಲೆಟ್ ಕ್ಲಬ್ ನಿಂದ ಬೈಕ್ ರ್ಯಾಲಿ ಜಾಲಿ ರೈಡ್ ನಲ್ಲಿ ಸಖತ್ತಾಗಿ ಎಂಜಾಯ್ ಮಾಡಿದ ಉಪ್ಪಿ ಕಿಚ್ಚ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ